ಮಂತ್ರಾಲಯ ರಾಘವೇಂದ್ರ ಮಠದ ಪರಿಮಳ ಪ್ರಸಾದಕ್ಕೆ ಯಾವ ತುಪ್ಪ ಬಳಕೆ ಸುಬುಧೇಂದ್ರ ಶ್ರೀಗಳು ಏನಂದ್ರು ತಿರುಪತಿ ಲಡ್ಡು ತಯಾರಿಸುವ ತುಪ್ಪ ಕಲಬರಕೆ ದೊಡ್ಡ ಸು ಸದ್ದು ಮಾಡಿದೆ ಈ ಬೆನ್ನಲ್ಲೇ ತಾವು ನಡೆದುಕೊಳ್ಳುವ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಬಳಸುವ ತುಪ್ಪದ ಬಗ್ಗೆ ಭಕ್ತರಲ್ಲಿ ಕುತೂಹಲವು ಹೆಚ್ಚಿದೆ ಸದ್ಯ ಮಂತ್ರಾಲಯದ ರಾಘವೇಂದ್ರ ಮಠದ ಪ್ರಸಾದಕ್ಕೆ ಬಳಸುವ ತುಪ್ಪ ಬಗ್ಗೆ ಪೀಠಾಧಿಪತಿ ಶ್ರೀ ಸುಧೀಂದ್ರ ತೀರ್ಥರು ಮಾಹಿತಿ ನೀಡಿದ್ದಾರೆ ಪ್ರದೇಶ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಯಾವ ತುಪ್ಪ ಬಳಸುತ್ತಾರೆ ಎಂಬ ಕುತೂಹಲ ಭಕ್ತರಲ್ಲಿ ಹೆಚ್ಚಿದೆ ಮಂತ್ರಾಲಯ ರಾಘವೇಂದ್ರ ಮಠದ ಪರಿಮಳ ಪ್ರಸಾದದ ಬಗ್ಗೆ ಶ್ ಪೀಠಾಧಿಪತಿ ಶ್ರೀ ಸುಬುದೇಂದ್ರ ತೀರ್ಥರು ಮಾಹಿತಿ ನೀಡಿದ್ದಾರೆ ವಿಜಯ ಡೈರಿಯಿಂದ ತುಪ್ಪ ತರಿಸಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದ ಸುಬುದೇಂದ್ರ ತೀರ್ಥರು ತಿರುಪತಿ ಲಡ್ಡುವಿಗೆ ಬಳಸಿದ್ದ ತುಪ್ಪದಲ್ಲಿ ದನದ ಮಾಂಸದ ಕೊಬ್ಬು ಮೀನಿನ ಎಣ್ಣೆ ಬಳಕೆ ಹಿನ್ನೆಲೆ ಇತರೆ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಯಾವ ತುಪ್ಪ ಬಳಸುತ್ತಾರೆ ಎಂಬ ಕುತೂಹಲ ಭಕ್ತರಲ್ಲಿ ಹೆಚ್ಚಿದೆ ಅಂತೆಯೇ ಕರ್ನಾಟಕದ ಭಕ್ತರು ಅತಿ ಹೆಚ್ಚು ಭೇಟಿ ನೀಡುವ ಆಂಧ್ರ ಪ್ರದೇಶದ ಮತ್ತೊಂದು ಪ್ರಮುಖ ಧಾರ್ಮಿಕ ಕೇಂದ್ರವಾದ ಮಂತ್ರಾಲಯ ರಾಘವೇಂದ್ರ ಮಠದ ಪರಿಮಳ ಪ್ರಸಾದದ ಬಗ್ಗೆ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ತಿಳಿಸಿದ್ದಾರೆ ಸೋಮವಾರ ರಾಯಚೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂತ್ರಾಲಯದಲ್ಲಿ ಭಕ್ತರಿಗೆ ನೀಡಲಾಗುವ ಪರಿಮಳ ಪ್ರಸಾದಕ್ಕೆ ನಾವು ಕರ್ನೂಲು ಜಿಲ್ಲೆಯ ವಿಜಯ ಡೈರಿಯಿಂದ ತುಪ್ಪ ತರಿಸಿಕೊಳ್ಳುತ್ತೇವೆ ಈ ಹಿಂದೆ ನಂದಿನಿ ತುಪ್ಪ ಬಳಕೆ ಮಾಡಲಾಗುತ್ತಿತ್ತು ಎಂದರು ಲಡ್ಡು ಪ್ರಸಾದ ಕಲಬರಿಕೆ ಅಪವಿತ್ರ ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಮತ್ತು ಮೀನು ಎಣ್ಣೆ ಬೆರೆಸಿದ್ದಾರೆಂಬ ಅಂಶ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ದೃಢಪಟ್ಟಿದೆ ಇದು ಅಪವಿತ್ರ ಅಕ್ಷಮ್ಯ ಅಪರಾಧ ಆದ್ದರಿಂದ ಈ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದರು ಮುಜರಾಯಿ ಇಲಾಖೆಯಿಂದ ದೇವಸ್ಥಾನ ಮಠ ಹೊರಗಿರಲಿ ಆಂಧ್ರ ಡಿ ಸಿಎಂ ಪವನ್ ಕಲ್ಯಾಣ್ ರಾಷ್ಟ್ರ ಸನಾತನ ಪಾಲನಾ ಸಲಹಾ ಸಮಿತಿ ರಚನೆಗೆ ಅನು ಆಗ್ರಹ ಆಗ್ರಹಿಸಿರುವುದನ್ನು ಸ್ವಾಗತಿಸುತ್ತೇವೆ ಅವರು ಮುಜರಾಯಿ ಇಲಾಖೆ ಅಧೀನದಿಂದ ದೇವಸ್ಥಾನ ಮಠ ಮಾನ್ಯಗಳನ್ನು ಹೊರಗಿಡಬೇಕೆಂಬ ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು ಆಯಾ ದೇವಸ್ಥಾನಗಳ ವಿಚಾರ ಆಚಾರ ಸಂಪ್ರದಾಯಗಳಿಗೆ ಕಡಿವಾಣ ಸರಿಯಲ್ಲ ಎಂದು ಹೇಳಿದರು ತಿರುಪತಿ ದೇವಸ್ಥಾನಕ್ಕೆ ಕೆಎಂಎಫ್ನಿಂದ ಕಳೆದ ಹದಿನೈದು ದಿನಗಳಿಂದ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ನಂದಿನಿ ತುಪ್ಪ ಸರಬರಾಜು ರಾಜು ಮಾಡಲಾಗುತ್ತಿತ್ತು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕರ ಆರಂಭದವರೆಗೆ ಒಂದು ಟನ್ ತುಪ್ಪ ಕೂಡ ಸರಬರಾಜು ಮಾಡಿಲ್ಲ ಎಂದು ಕೆ ಎಂ ಎಫ್ ಅಧ್ಯಕ್ಷ ಎಸ್ ಭೀಮಾ ನಾಯ್ಕ್ ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಚಾಲನೆ ಕೊಡಿಸಿ ಈಗ ನಾವು ತಿರುಪತಿಗೆ ತುಪ್ಪ ಪೂರೈಕೆ ಮಾಡುತ್ತಿದ್ದೇವೆ ಟ್ಯಾಂಕರ್ ವಿಷಯದಲ್ಲಿ ಅನಾನುಕೂಲವಾಗದಂತೆ ಜಿ ಪಿ ಎಸ್ ಅಳವಡಿಕೆ ಮಾಡಲಾಗಿದೆ ಎಲ್ಲ ಮುಂಜಾಗ್ರತೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು